ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಇಂದು ದಾವಣಗೆರೆ ನಗರದ ಭಾಷಾನಗರದಲ್ಲಿರುವ ಮಿಲ್ಲತ್ ವಿದ್ಯಾ ಮತ್ತು ಕಲ್ಯಾಣ ಸಂಸ್ಥೆಯ ಪ್ರೌಢ ವಿಭಾಗದಲ್ಲಿ ಆಂಗ್ಲ ಭಾಷೆಯ ಶಿಕ್ಷಕರಾಗಿ ಹೆಚ್ ವೈಕುಂಠ ಸರ್, HVC ಸರ್ ಇಂದು ನಿವೃತ್ತಿಯಾದರು. ಈ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ YA ನಾರಾಯಣಸ್ವಾಮಿ, ವಿಧಾನ ಪರಿಷತ್ ಸದಸ್ಯರು, ಆಗ್ನೇಯ ಶಿಕ್ಷಕರ ಕ್ಷೇತ್ರ ಬೆಂಗಳೂರು ಇವರು ಕೂಡ ಭಾಗಿಯಾಗಿ ಸನ್ಮಾನಿಸಿದರು. Millat institutions, entire Millat family is very close to me. ಬಹಳ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂತ ಪ್ರಾರಂಭ ಮಾಡಿದ ಈ ಸಂಸ್ಥೆ ಬಹಳ ದೊಡ್ಡದಾಗಿ ಬೆಳೆದಿದೆ. ನಾನು ಈ ಸಂಸ್ಥೆಗೆ 20 ವರ್ಷಗಳಿಂದ ಬರ್ತಾ ಇದ್ದೀನಿ. 20 ವರ್ಷಗಳಿಂದ ನಿರಂತರವಾಗಿ ಈ ಸಂಸ್ಥೆಯ ಬೆಳವಣಿಗೆ ನೋಡ್ಕೊಂಡು ಬರ್ತಾ ಇದ್ದೇನೆ. ಸೈಫುಲ್ಲಾ ಸಾಹೇಬರು ಮತ್ತೆ ಅವರೆಲ್ಲ ಸ್ನೇಹಿತರೆಲ್ಲ ಸೇರಿ ಈ ಸಂಸ್ಥೆಯನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ಝಾಕಿರ್ ಹುಸೇನ್ ಇವಾಗ ವೈಸ್ ಪ್ರಿನ್ಸಿಪಲ್ ಆಗಿದ್ದಾರೆ. ಇಲ್ಲಿ ಸ್ಟ್ರೆಂತ್ ನೋಡಿ ಗಾಬರಿ ಆಗೋದು. ನನ್ನ 950 ಹೈಸ್ಕೂಲ್ ಸ್ಟ್ರೆಂತ್, ಇಡೀ ಸಂಸ್ಥೆಯ ಸ್ಟ್ರೆಂತ್ ಸುಮಾರು 2,000-3,000 ಜನ ಮಕ್ಕಳು ಓದ್ತಾರೆ ಅಂದ್ರೆ ಇದು ನಿಜವಾಗ್ಲೂ ವಿದ್ಯಾ ಸೌಧಾನೆ. ವಿದ್ಯೆಯಿಂದ ಸಮಾಜ ಪರಿವರ್ತನೆ ಮಾಡಕ್ ಸಾಧ್ಯ ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ. ಈ ಸಂಸ್ಥೆ ಮುಖಾಂತರ ಓದಿದ ವಿದ್ಯಾರ್ಥಿಗಳು ಈ ಸಮಾಜದ ಬೆಳವಣಿಗೆಗೆ ಒಳ್ಳೆ ಸಂಸ್ಕಾರಕ್ಕೆ ತಂದೆ ಅದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನನಗೆ ಬಹಳ ಖುಷಿ ಇದೆ. ಮಿಲ್ಲತ್ ಎಜುಕೇಷನ್ ಸೊಸೈಟಿಯ ಈ ಸಂಸ್ಥೆಗಳಿಗೆ ಯಾವಾಗ ಬಂದಾಗಲೂ ಬಹಳ ಆತ್ಮೀಯವಾಗಿ ಬರಮಾಡಿಕೊಡ್ತಾರೆ, ಪ್ರೀತಿಯನ್ನು ತೋರಿಸ್ತಾರೆ, ಗೌರವವನ್ನು ಕೊಡ್ತಾರೆ. ಮತ್ತೆ ತಮ್ಮ ಕುಟುಂಬದ ಒಂದು ಸದಸ್ಯರನ್ನಾಗಿ ನನ್ನನ್ನು ಟ್ರೀಟ್ ಮಾಡಿ ಬಹಳ ನನ್ನನ್ನು ಮನಸ್ಸನ್ನು ಸಂತೋಷಪಡಿಸ್ತಾರೆ. ಬಹಳ ಹೆಮ್ಮೆ ಇದೆ, ಪ್ರೀತಿ ಇದೆ. ನಾನು ಈ ಸಂಸ್ಥೆಯ ಬೆಳವಣಿಗೆಗೆ ಸುಮಾರು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲೆಲ್ಲಿ ಸಾಧ್ಯವಾಗಿ ಸಹಾಯ ಮಾಡಿದ್ದೀನಿ, ಇನ್ನು ಮುಂದೇನೂ ಸಹಾಯ ಮಾಡ್ತೀನಿ. ನಾವೆಲ್ಲರೂ ಸೇರಿ ಇದು ಯಾವುದು ಒಂದು ಸಮಾಜಕ್ಕೆ ಸೀಮಿತವಾದ್ದಲ್ಲ, ಒಂದು ಜಾತಿಗೆ ಸೀಮಿತವಾದ್ದಲ್ಲ, ಎಲ್ಲ ಸೇರಿ ಒಟ್ಟಾಗಿ ಸೇರಿ ಈ ಸಮಸ್ಯೆ ಇನ್ನೂ ಗಂಟೆಗೆ ಬೆಳೆಸೋಣ, ಸಮಾಜಕ್ಕೆ ಕಟ್ಟು ನಿಟ್ಟಿನ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಇಲ್ಲಿ ಕೆಲಸ ಮಾಡ್ತಾ ಇರೋದು ಎಲ್ಲ ನನ್ನ ಗೌರವಂತ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಇಲ್ಲಿ ಸಮಸ್ಯೆ ನಡೆಸ್ತಾ ಇರುವಂತಹ ಸೈಫುಲ್ಲಾ ಸಾಹೇಬರು ಮತ್ತು ಅವರೆಲ್ಲ ಕುಟುಂಬ, ಅವರ ಪರಿವಾರ ಮತ್ತು ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ನಾನು ವೈಯಕ್ತಿಕವಾಗಿ ಅವರನ್ನು ಸಲ್ಲಿಸಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗೋಕ್ಕೆ ದೇವರು ಅವರ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಮಾತನ್ನು ಹೇಳ್ತೀನಿ.